ನಮಸ್ಕಾರ ವೀಕ್ಷಕರೇ, ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ ಚಾನೆಲ್. ನಾನು ನಿಮ್ಮ ನಾವೇಣಿ ಹುಲಿಗೇರಿ. ಮೊದಲಿಗೆ ಹೆಡ್‌ಲೈನ್ಸ್. ಬೈಲಹೊಂಗಲದ ಆರೋಗ್ಯ ಇಲಾಖೆ, ವೈದ್ಯಕೀಯ ಶಿಕ್ಷಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಅಡಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಗುತ್ತಿಗೆ ಹೊರಗುತ್ತಿಗೆಯ ನೌಕರರು ಆದ ವೈದ್ಯಕೀಯ ಪರ ವೇದಿಕೆ ಮತ್ತು ಕಚೇರಿ ಸಿಬ್ಬಂದಿಗಳು ಹಲವಾರು ವರ್ಷಗಳ ಬೇಡಿಕೆ ಈಡೇರಿಕೆಗಾಗಿ 24 ಸೆಪ್ಟೆಂಬರ್ದಂದು ಎನ್ಎಚ್ಎಂ ಸಿಬ್ಬಂದಿ ಕೆಲಸಕ್ಕೆ ಗೈರಾಗಿ ಮುಷ್ಕರದಲ್ಲಿ ತಾಲೂಕಿನ ಸುಮಾರು 150 ಸಿಬ್ಬಂದಿ ಮುಷ್ಕರದಲ್ಲಿ ಭಾಗವಹಿಸಿದ್ದಾರೆ. ಇವತ್ತಿನ ದಿವಸ ತಹಶೀಲ್ದಾರ್ ಅವರಿಗೆ, ಬೈಲಹೊಂಗಲ ಶಾಸಕರಾದ ಕೌಜಲ್ಗಿ ಅವರಿಗೂ, ಎಸಿ ಆಫೀಸ್ಗೂ ಕಿತ್ತೂರು ಶಾಸಕರಾದ ದೊಡ್ಗೌಡ್ರ ಅವರಿಗೂ ಪ್ರಮುಖ ಬೇಡಿಕೆಗಳು: ಸರ್ಕಾರಿ ನೇಮಕಾತಿಗಳಲ್ಲಿ ವಯಸ್ಸಿನ ಮಿತಿಯನ್ನು ವಿಸ್ತರಿಸುವುದು, ಸೇವಾ ಅನುಭವಕ್ಕೆ ತಕ್ಕಂತೆ ಸೇವಾಂಕ ನೀಡುವುದು, ಸಮಾನ ಕೆಲಸಕ್ಕೆ ಸಮಾನ ವೇತನ, ಕಾಯಂ ಹುದ್ದೆಗಳನ್ನು ಸೃಷ್ಟಿಸಬೇಕು, ಹೀಗೆ ಇನ್ನಿತರ ಹಲವಾರು ಬೇಡಿಕೆಗಳನ್ನು ಇಟ್ಟುಕೊಂಡು ಮನವಿಯನ್ನು ಸಲ್ಲಿಸಿದ್ದು. ಕಿರಣ್ ಮೂಡಲ್ಗಿ, ಎನ್ಎಚ್ಎಂ ತಾಲೂಕು ಅಧ್ಯಕ್ಷರು ಬೈಲಹೊಂಗಲ, ಡಾಕ್ಟರ್ ದೀಪಾ ಹಿರೇಮಠ್, ಡಾಕ್ಟರ್ ರಾಯಣ್ಣ ನಾಯ್ಕರ್, ಡಾಕ್ಟರ್ ರಾಜು ಸುಳೆಬಾವಿ, ಸದಾಶಿವ್ ಚವಲಗಿ, ಸತೀಶ್ ಮಳಲಿ, ಇನ್ನು ಉಳಿದ ಎನ್ಎಚ್ಎಂ ಸಿಬ್ಬಂದಿ ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ ಅಭಿಷೇಕ್ ಗಾಡಲ್, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ಬೈಲಹೊಂಗಲ್. ನಾವು ಆರೋಗ್ಯ ಇಲಾಖೆಯಲ್ಲಿ ಎನ್ಎಚ್ಎಂ ಅಡಿಯಲ್ಲಿ ಕಾರ್ಯನಿರ್ವಹಿಸಿದ್ದು, ಎಲ್ಲ ಸಿಬ್ಬಂದಿಗಳು 24/9/2020 ಮುಷ್ಕರದಲ್ಲಿದ್ದೇವೆ. ಇವತ್ತಿಗೆ 10ನೇ ದಿವಸ ಆಗಿರೋದರಿಂದ ನಮ್ಮ ಮುಖ್ಯವಾದ ಬೇಡಿಕೆ ಏನೆಂದರೆ, ಸಮಾನ ಕೆಲಸಕ್ಕೆ ಸಮಾನ ವೇತನ ಮತ್ತು ಸೇವಾ ಭದ್ರತೆ, ಈ ಮುಖ್ಯವಾದ ಬೇಡಿಕೆಯನ್ನು ಇಟ್ಟುಕೊಂಡು ನಾವು ಮುಷ್ಕರ ಮಾಡ್ತಿದ್ದೇವೆ. ಆದರೆ ಸರ್ಕಾರ ಇನ್ನೂವರೆಗೆ ಯಾವುದೇ ತರಹದಂಥ ಸ್ಪಂದನೆಯನ್ನು ನಮಗೆ ನೀಡಿಲ್ಲ. ಈ ಮುಖಾಂತರವಾಗಿ ನಾವು ಎಲ್ಲ ಸಿಬ್ಬಂದಿಗಳು ಸರ್ಕಾರಕ್ಕೆ ಬೇಡಿಕೊಳ್ಳೋದು ಏನೆಂದರೆ, ನಮ್ಮ ಸಮಾನ ವೇತನ, ಸಮಾನ ಕೆಲಸಕ್ಕೆ ಹಾಗೂ ಸೇವಾ ಭದ್ರತೆ ಆದಂಥ ಮುಖ್ಯ ಬೇಡಿಕೆಯನ್ನು ಈಡೇರಿಸೋದ ಮೂಲಕ ಈ ಕೋವಿಡ್ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ಯಾವುದೇ ತರಹದ ತೊಂದರೆ ಆಗದಂಗೆ ನಮ್ಮಲ್ಲಿ ಕೋವಿಡ್ ವಾರಿಯರ್ಸ್ ಆಗಿ ಎಲ್ಲರೂ ಕಾರ್ಯನಿರ್ವಹಿಸಿದ್ದಾರೆ, ಇನ್ನು ಮುಂದೂ ನಿರ್ವಹಿಸುತ್ತಾರೆಂದು ನಾ ಈ ಮೂಲಕ ಸರ್ಕಾರಕ್ಕೆ ನಮ್ಮ